ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸ್ವಚ್ಛವಾಗಿರೋ ರಸ್ತೆಗಳು, ಹಸಿರಿನಿಂದ ಕೂಡಿರೋ ಪ್ರದೇಶ, ಶುಭ್ರವಾದ ನೀರು, ಬಿದಿರಿನಿಂದ ನಿರ್ಮಿತವಾದ ಮನೆಗಳು, ಇವನ್ನೆಲ್ಲ ನೋಡಿದ್ರೆ ವಾವ್, ಈ ಪ್ರದೇಶ ಯಾವುದೋ ಫಾರಿನ್ ಇರಬೇಕು ಅಂತ ಅನ್ಸುತ್ತೆ. ಅಮೆರಿಕಾದಲ್ಲೋ, ರಷ್ಯಾದಲ್ಲೋ, ಫ್ರಾನ್ಸ್ನಲ್ಲೋ ಅಥವಾ ಥೈಲ್ಯಾಂಡ್ನಲ್ಲೋ ಈ ಪ್ರದೇಶವಿರಬಹುದೇನೋ ಅಂತ ನೀವು ಊಹೆ ಮಾಡಿದ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಹಾಗಾದ್ರೆ ಆ ಪ್ರದೇಶ ಇರೋದಾದ್ರೂ ಎಲ್ಲಿ? ನಾವ್ಯಾಕೆ ಆ ಪ್ರದೇಶದ ಬಗ್ಗೆನೆ ನಿಮ್ಗೆ ಮಾಹಿತಿಯನ್ನ ನೀಡೋಕೆ ಬಂದಿದ್ದೀವಿ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೀವು ನೋಡ್ಲೇಬೇಕು. ಬನ್ನಿ ಹಾಗಾದ್ರೆ ಆ ಪ್ರದೇಶದ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಪಡ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಗೆಳೆಯರೇ, ಹಳ್ಳಿಯೇ ಇರಲಿ ನಗರವೇ ಇರಲಿ, ಅಲ್ಲಿ ಸ್ವಚ್ಛತೆ ಅನ್ನೋದನ್ನ ನಾವು ಈಗ ದುರ್ಬಿನ್ನು ಹಾಕಿಕೊಂಡು ಹುಡುಕೋ ಪರಿಸ್ಥಿತಿ ಬಂದಿದೆ. ನಮ್ಮ ಜಗತ್ತು ಎಷ್ಟು ಮುಂದುವರಿತಿದೆಯೋ, ನಮ್ಮ ಗರಿವಿಲ್ಲದಂತೆ ಪ್ರಕೃತಿಯ ನಾಶಕ್ಕೆ ಒಂದಿಲ್ಲೊಂದು ರೀತಿ ನಾವೆಲ್ಲ ಕಾರಣವಾಗಿದ್ದೀವಿ. ಆದ್ರೆ ಮೇಘಾಲಯ ರಾಜ್ಯದ ಪೂರ್ವಕಾಶಿ ಜಿಲ್ಲೆಯಲ್ಲಿರೋ ಮಾವ್ಲಿ ನಾಂಗ್ ಎಂಬ ಈ ಹಳ್ಳಿ ಬೇರೆಲ್ಲ ಹಳ್ಳಿಗಿಂತಲೂ ತುಂಬಾನೇ ಭಿನ್ನವಾಗಿದೆ. ಈ ಗ್ರಾಮವನ್ನ ಭಾರತದ ಅತ್ಯಂತ ಸ್ವಚ್ಛ ಗ್ರಾಮ ಎಂದು ಗುರುತಿಸಲಾಗಿದ್ದು, ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಸ್ವಚ್ಛವಾಗಿರುವ ಗ್ರಾಮ ಎಂಬ ಹೆಗ್ಗಳಿಕೆಯು ಈ ಗ್ರಾಮಕ್ಕೆ ಸೇರಿದೆ. 2003ರಲ್ಲಿ ಈ ಗ್ರಾಮಕ್ಕೆ ಏಷ್ಯಾದಲ್ಲಿರೋ ಅತ್ಯಂತ ಸ್ವಚ್ಛ ಗ್ರಾಮ ಪ್ರಶಸ್ತಿ ದೊರಕಿದ್ದು, ಈ ಗ್ರಾಮವು ಶೇಕಡ 100ರಷ್ಟು ಸಾಕ್ಷರತೆಯನ್ನ ಹೊಂದಿದೆ. ಅಲ್ಲದೆ ಈ ಗ್ರಾಮವು ಮಹಿಳಾ ಸಬಲೀಕರಣ ಹೊಂದಿದ ಗ್ರಾಮ ಎಂಬ ಗರಿಮೆಯನ್ನ ಪಡ್ಕೊಂಡಿದೆ. ಈ ಗ್ರಾಮದ ವಿಶೇಷತೆ ಏನಂದ್ರೆ, ಇಲ್ಲಿ ವಾಸ ಮಾಡುತ್ತಿರುವ ಜನರು ತಮಗೆ ತಾವು ಕೆಲವು ನಿರ್ಬಂಧಗಳನ್ನು ಹೇರಿಕೊಂಡಿದ್ದು, ಈ ಗ್ರಾಮದಲ್ಲಿ ಧೂಮಪಾನ ಮತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಲ್ಲದೆ ಈ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಕೂಡ ನಿಷೇಧಿಸಲಾಗಿದ್ದು, ಗ್ರಾಮದ ತುಂಬೆಲ್ಲ ಹಸಿರು ಗಿಡಗಳನ್ನು ಬೆಳೆಸಲಾಗಿದೆ. ಮಾವ್ಲಿ ನಾಂಗ್ ಗ್ರಾಮದಲ್ಲಿ ಖಾಸಿ ಎಂಬ ಬುಡಕಟ್ಟು ಜನಾಂಗದವರು ವಾಸವಾಗಿದ್ದು, ಇಲ್ಲಿ ವಾಸ ಮಾಡುವ ಜನರು ಸ್ವಚ್ಛತೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿಯೇ ಈ ಗ್ರಾಮವು ಇಷ್ಟೊಂದು ಸ್ವಚ್ಛವಾಗಿರಲು ಕಾರಣ ಎಂದು ಹೇಳಲಾಗುತ್ತೆ. ಪ್ರತಿ ಮನೆಯ ಎದುರುಗಡೆ ಕಸ ಹಾಕಲು ಬಿದಿರಿನ ಬುಟ್ಟಿಗಳಿದ್ದು, ಒಣಕಸ ಮತ್ತು ಹಸಿ ಕಸಗಳನ್ನ ಬೇರೆ ಬೇರೆ ಬುಟ್ಟಿಗಳಲ್ಲಿ ಹಾಕಲಾಗುತ್ತೆ. ಅಲ್ಲದೆ ಇಲ್ಲಿನ ಜನರು ರಸ್ತೆಯಲ್ಲಿ ಬಿದ್ದಿರುವ ಕಸಗಳನ್ನ ಹಾಕಲು ಬಿದಿರಿನ ಬುಟ್ಟಿಗಳನ್ನ ಬಳಸುತ್ತಾರೆ. ಇಲ್ಲಿರುವ ಪ್ರತಿ ಮನೆಗೂ ಶೌಚಾಲಯದ ವ್ಯವಸ್ಥೆ ಇದ್ದು, ಪ್ರತಿ ಮನೆಯನ್ನ ಸಂಪರ್ಕಿಸಲು ಡಾಂಬರ್ ರಸ್ತೆಗಳಿವೆ. ಬಿದಿರಿನಿಂದ ಕಟ್ಟಿದ ಮನೆಗಳು, ಬಿದಿರಿನ ಕರಕುಶಲ ವಸ್ತುಗಳು, ಮರದಿಂದ ನಿರ್ಮಿಸಿರುವ ಮನೆಗಳು ಈ ಗ್ರಾಮದ ಅಂದವನ್ನ ಹೆಚ್ಚಿಸಿದ್ದು, ಈ ಗ್ರಾಮದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಗ್ರಾಮದ ಸ್ವಚ್ಛತೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಸುಮಾರು 90 ಮನೆಗಳಿರುವ ಈ ಗ್ರಾಮದಲ್ಲಿ ಹೆಚ್ಚಿನ ಜನರು ಕೃಷಿಕರಾಗಿದ್ದು, ಒಂದಿಷ್ಟು ಜನ ಜೀವನೋಪಾಯಕ್ಕಾಗಿ ಅಂಗಡಿಯನ್ನ ನಡೆಸುತ್ತಿದ್ದಾರೆ. ಈ ಗ್ರಾಮವು ಅತ್ಯಂತ ಸ್ವಚ್ಛ ಹಾಗೂ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರೋದ್ರಿಂದ ಭಾರತ ಮಾತ್ರವಲ್ಲದೆ ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿರೋದ್ರಿಂದ ಇಲ್ಲಿಯ ಜನರ ಆದಾಯವು ಉತ್ತಮವಾಗಿದೆ. ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಅಡುಗೆಗಳನ್ನು ಕೂಡ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ತಿನ್ನಬಹುದಾಗಿದ್ದು, ಇಲ್ಲಿ ಮಾಡುವ ಸಸ್ಯಾಹಾರಿ ಅಡುಗೆಗಳಿಗೆ ಗ್ರಾಮದಲ್ಲಿಯೇ ಬೆಳೆದ ಸಾವಯವ ತರಕಾರಿಗಳನ್ನೇ ಬಳಸಲಾಗುತ್ತೆ. ಪೆಪ್ಪರ್ ಪೋರ್ಕ್, ತಾಜಾ ಬೆಂಕಿಯಿಂದ ಬೇಯಿಸಿದ ಬಾಳೆಹೂ, ಅಕ್ಕಿ ಮತ್ತು ಸೋಯಾಬೀನ್ನಿಂದ ತಯಾರಿಸಿದ ಖಾದ್ಯಗಳು ಈ ಗ್ರಾಮದಲ್ಲಿ ಸಿಗುವ ವಿಶಿಷ್ಟ ಖಾದ್ಯಗಳಾಗಿವೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವ ಹೆಚ್ಚಿನ ಗ್ರಾಮಗಳಲ್ಲಿ ಪಿತೃಪ್ರಧಾನ ಕುಟುಂಬಗಳಿರುತ್ತೆ. ಆದರೆ ಈ ಗ್ರಾಮದಲ್ಲಿ ಮಾತೃಪ್ರಧಾನ ಕುಟುಂಬಗಳಿದ್ದು, ಇಲ್ಲಿ ವಾಸ ಮಾಡುವ ಕುಟುಂಬದ ಮಕ್ಕಳು ತಾಯಿಯ ಉಪನಾಮವನ್ನ ಪಡೆಯುತ್ತಾರೆ. ಇನ್ನು ಈ ಗ್ರಾಮದ ಸಮೀಪದಲ್ಲಿಯೇ ಸ್ಕೈವ್ಯೂ ಇದ್ದು, 85 ಅಡಿಗಳಷ್ಟು ಎತ್ತರವಾಗಿರುವ ಇಲ್ಲಿನ ಸ್ಕೈವ್ಯೂ ಅನ್ನು ಸಂಪೂರ್ಣವಾಗಿ ಬಿದಿರಿನಿಂದಲೇ ನಿರ್ಮಿಸಲಾಗಿದೆ.
ಈ ಸ್ಕೈ ವ್ಯೂ ನ ರೋಮಾಂಚನವನ್ನ ಅನುಭವಿಸೋಕೆ ಅಂತಾನೆ ನಿತ್ಯ ನೂರಾರು ಮಂದಿ ಈ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ. ಸ್ವಚ್ಛತೆಯ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳದೆ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಗ್ರಾಮದ ಸ್ವಚ್ಛತೆ ಮಾಡುತ್ತಿರುವುದರಿಂದ ಇಂದಿಗೂ ಕೂಡ ಈ ಗ್ರಾಮವು ಅತ್ಯಂತ ಸ್ವಚ್ಛವಾಗಿದೆ. ಸ್ನೇಹಿತರೆ, ಗ್ರಾಮದ ಜನರೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಮಾವ್ಲಿ ನಾಂಗ್ ಗ್ರಾಮದ ಜನರೇ ಉತ್ತಮವಾದ ಉದಾಹರಣೆ. ತಮ್ಮ ಗ್ರಾಮವನ್ನ ಸ್ವಚ್ಛವಾಗಿಟ್ಟುಕೊಳ್ಬೇಕು ಅನ್ನೋ ಒಂದು ಸಣ್ಣ ಪರಿಕಲ್ಪನೆಯಿಂದಾಗಿಯೇ ಇಂದು ಮಾವ್ಲಿ ನಾಂಗ್ ಗ್ರಾಮವು ಏಷ್ಯಾದಲ್ಲಿರೋ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಯನ್ನ ಪಡ್ಕೊಳ್ಳೋಕೆ ಸಾಧ್ಯವಾಗಿದೆ. ಗೆಳೆಯರೆ, ನಾವು ವಾಸ ಮಾಡ್ತಿರೋ ಊರನ್ನ ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸೋಣ, ಹಸಿರು ಗಿಡಗಳನ್ನ ಬೆಳೆಸೋ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.